लड्डू सिनेमा हाउस हाउस लड्डू इवने लड्डू चरण गुरु शिष्य भाला वाले टाइटल आ टाइटल मत इकू चरण तरुण इबरू सेरी सिनेमाने गुरु शिष्य ಎಲ್ಲ ಹಾಸ್ಯ ನಟರನ್ನು ಸೇರಿದ ಸಿನಿಮಾ ಆಗಿತ್ತು ಎಲ್ಲ ಹಾಸ್ಯ ನಟರನ್ನು ಸೇರಿಸಿ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ನನಗೆ ಬಹಳ ಇತ್ತು ಅದರಂತೆ ಆ ಗುರು ಶಿಷ್ಯರು ಚಿತ್ರವನ್ನು ಮಾಡಿದೆ ಭಾರ್ಗವ ನಿರ್ದೇಶನ ಮಾಡಿದ ಬಹಳ ಚೆನ್ನಾಗಿ ಹೋಯಿತು ಸಿನಿಮಾ ಆ ಟೈಟಲ್ ಇಟ್ಕೊಂಡು ಇವತ್ತು ಇವರಿಬ್ಬರು ಸಿನಿಮಾ ಮಾಡ್ತಾ ಇದ್ದಾರೆ ನಿಜವಾಗಲೂ ಸತ್ಯವಾಗಲೂ ಆ ಸಿನಿಮಾ 100 ದಿವಸ ಓಡುತ್ತೆ ಬಹಳ ಚೆನ್ನಾಗಿ ಮಾಡ್ತಾ ತರುಣ್ ಬಹಳ ಬುದ್ಧಿವಂತ ಹುಡುಗ ಚರಣ್ ಬಹಳ ಒಳ್ಳೆ ನಟ ಇವರಿಬ್ಬರು ಸೇರಿ ಮಾಡ್ತಾ ಇರೋ ಸಿನಿಮಾ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಹಾಸ್ಯ ನಟರಿದ್ದ ಸಿನಿಮಾನ ಒಬ್ಬ ಹಾಸ್ಯ ನಟ ಮತ್ತೆ ತೆಗೀತಾ ಇದ್ದಾನೆ ಅದಕ್ಕಿಂತ ಬೇರೆ ಖುಷಿ ಬೇರೆ ನನಗೇನಿಲ್ಲ ದೇವರೇ ಇವರಿಬ್ಬರಿಗೂ ಒಳ್ಳೆಯದು ಮಾಡಲಿ ಗುರು ಶಿಷ್ಯರಿಗಿಂತ ಇನ್ನೂ ಚೆನ್ನಾಗಿ ಓಡಲಿ ಅಂತ ನಾನು ಆ ರಾಘವೇಂದ್ರ ಸ್ವಾಮಿನ ಕೇಳ್ಕೊತೀನಿ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಚೆನ್ನಾಗಿತ್ತು ಐಡಿಯಾನೆ ಚೆನ್ನಾಗಿದೆ ಟೈಟ್ಲ್ ಏನಿಟ್ಟಿದೆ ಅಂತ ಹುಡುಕೊಂಬರೋದು ಚರಣ್ ಕೇಳೋದು ಲಾಸ್ಟಲ್ಲಿ ಒಂದು ಕಲ್ಲು ಹೊಡಿತಾನೆ ಹೀರೋಯಿನ್ ಯಾರು ಅಂತ ಆ ತೋರಿಸ್ಬಿಡ್ತಾನೆ ಆ ಬುದ್ಧಿ ಹಾಸ್ಯ ನಟನ ಬುದ್ಧಿ ಏನು ಅಂತ ಅದು ತೋರಿಸ್ಬಿಡ್ತಾನೆ ಅವರು ಸೊ ಚೆನ್ನಾಗಿ ಮಾಡಿದ್ದಾರೆ ಐ ಆಮ್ ಹ್ಯಾಪಿ ವೆರಿ ಗುಡ್ ದೇವ್ರು ಒಳ್ಳೇದು ಮಾಡಲಿ ಆಲ್ ದ ಬೆಸ್ಟ್ ಫಾರ್ ಯು ತರುಣ್ ಒಳ್ಳೇದಾಗಲಿ ಮಕ್ಕಳ ಚೆನ್ನಾಗಿ ಮಾಡು ಚೆನ್ನಾಗಾಗಲಿ ಆ್ಯಂಡ್ ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಪ್ರೊಡಕ್ಷನ್ ಅಂತ ನಾನು ತುಂಬ ಪ್ರಿಪೇರ್ ಆಗಿ ಏನಿರಲಿಲ್ಲ ರ್ಯಾಂಬೋ 2 ಮಾಡಿದಾಗ ಒಂದು ಚಿಕ್ಕ ಪಾರ್ಟ್ ಆಗಿದ್ವಿ ನಾವು ಅಷ್ಟೇ ಬಟ್ ಇದ್ರಲ್ಲಿ ಒಂದು ಫುಲ್ ಫ್ಲೆಜ್ಡ್ ಆಗಿ ಶರಣ್ ಜೊತೆಗೆ ಮಾಡೋದು ಅಂತ ಒಂದು ಡಿಸಿಷನ್ ಆಯಿತು ಆಗೋದ್ರೆ ಒಳ್ಳೇದಕ್ಕಿಂತ ನನ್ನ ಫೀಲಿಂಗ್ ಇರುತ್ತೆ ಯಾವಾಗಲೂ ಆ್ಯಂಡ್ ಟೈಟ್ಲ್ ಬಂದುಬಿಟ್ಟು ಜಡೇಶ್ ಕತೆ ಹೇಳಿದಾಗಲೇ ನಮ್ಗೆ ನಾವು ಯೋಚನೆ ಮಾಡಿದ್ದ ಟೈಟ್ಲ್ಗಳಲ್ಲಿ ಒಂದೇ ಟೈಟ್ಲೇ ಇದ್ದಿದ್ದು ಓಕೆ ಸೆಕೆಂಡ್ ಆಪ್ಷನ್ನು ಮೂರನೇದು ಆ ಥರ ಹೋಗಲೇ ಇಲ್ಲ ನಾವು ಓಕೆ ಈ ಸಬ್ಜೆಕ್ಟಿಗೆ ಈ ಟೈಟ್ಲ್ ಸೂಟ್ ಆಗುತ್ತೆ ಅಂತಂತ ಯೋಚನೆ ಮಾಡಿದ್ದಷ್ಟೇ ಅದನ್ನೇ ಅಪ್ರೋಚ್ ಮಾಡಿದ್ವಿ ಅದೇ ಸಿಕ್ತು ಸೊ ಅದೇ ಟೈಟ್ಲ ಇವತ್ತು ಟೈಟ್ಲ್ ಮಾಡ ಓಕೆ ಮಾಡಬೇಕಾರಾಗಲಿ ಅಥವಾ ಕತೆ ಮಾಡಬೇಕಾದ್ರೆ ಇದು ನನ್ನ ಪ್ರೊಡಕ್ಷನ್ ಅಂತ ನಂಗೆ ಗೊತ್ತಿರಲಿಲ್ಲ ಇದು ಓಕೆ ಶರಣ್ಗೆ ತುಂಬ ಜನ ಲೈನಪ್ ಇದೆ ಪ್ರೊಡ್ಯೂಸರ್ಸು ಯಾರಿಗಾರು ಒಬ್ರಿಗೆ ಆಗುತ್ತೆ ಹಿಂಗೋ ಲಾಕ್ಡೌನ್ಗೆ ಒಂದು 15 ಡೇಸ್ ಬಿಫೋರ್ ಇನ್ನು ಜಡೇಶ್ ಬಂದು ಲೈನ್ ಹೇಳಿದ್ರು ನನಗೆ ಓಕೆ ಲೈನಾಗಿ ಓಕೆ ಜಡೇಶ್ ವರ್ಕ್ ಮಾಡೋಣ ಇದು ನಾನು ರಾಬರ್ಟ್ ರಿಲೀಸ್ ಇದೆ ನನಗೆ ಏಪ್ರಿಲ್ ರಿಲೀಸ್ ಇದೆ ರಾಬರ್ಟ್ ಅದ್ರ ಬಿಸಿಲಿ ಇರ್ತೀನಿ ಅದು ಮುಗಿದ ಮೇಲೆ ಕುತ್ಕೊಳ್ಳೋಣ ಇದ್ರ ಮೇಲೆ ತಂದಿದ್ದೆ ಅದು ಲಾಕ್ಡೌನ್ ಆಗೋಯ್ತು ಇಮಿಡಿಯೇಟ್ ಆಗಿ ಹಂಗಂದು ಒಂದು ವಾರಕ್ಕೆ ಲಾಕ್ಡೌನ್ ಆಗೋಯ್ತು ಪಾಪ ಲಾಕ್ಡೌನ್ ಯಾರ್ಯಾರಿಗೆ ಎಷ್ಟು ತೊಂದರೆ ಕೊಡ್ತಾ ಗೊತ್ತಿಲ್ಲ ನನಗಂತೂ ಏನು ಕೆಲಸ ಕಾರ್ಯ ನನಗೇನಿರಲಿಲ್ಲ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಏನಿಲ್ಲ ನಾವು ಆರಾಮಾಗಿದ್ದೆ ಸರಿ ಒಂದು ವಾರ ಆರಾಮ ಮನೇಲಿದ್ದೆ ಆಮೇಲೆ ಬೋರ್ ಆಗಿ ಶುರು ಆಯಿತು ಲಕ್ಕಿಲಿ ಜಡೇಶ್ ನಮ್ಮನೆಯಿಂದ 2 ರೋಡ್ ಈ ಕಡೆ ಇದ್ರು ಜಡೇಶ್ ಏನು ಫ್ರೀ ಇದಿರಲ್ಲ ಹ್ಞೂ ಸರ್ ಬನ್ನಿ ಅಂತಂದ್ಬಿಟ್ಟು ಇಬ್ಬರೇ ಕೂತ್ಕೊಂಡು ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡಿದ್ವಿ ಆ ಕಥೆನ ಸೊ ಇಡೀ ಲಾಕ್ಡೌನ್ ಅದನ್ನೇನು ನಮಗೊಂದು 3 ಮಂತ್ಸ್ ಟೈಮ್ ಸಿಕ್ತು ಟೋಟಲ್ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ವಿ ಸೊ ಆ ಟೈಮಲ್ಲೇ ಆದಂಥ ಒಂದು ಸ್ಕ್ರಿಪ್ಟ್ ಇದು ಮೊದಲನೇದಾಗಿ ಒಂದು ಯಾವುದೋ ಒಂದು ಲೆಜೆಂಡ್ ಟೈಟಲ್ಸ್ನ ಟಚ್ ಮಾಡಬೇಕು ಅಂದರೆ ಭಯ ಆಗುತ್ತೆ ನಮಗೆ ಆದರೆ ನಮಗೆ ನಾವು ಫಸ್ಟ್ ಪಿಕ್ಚರ್ ರ್ಯಾಂಬೋ ಅಂತ ಇಟ್ಕೊಂಡು ನಾನು ಹಾಲಿವುಡ್ ಟೈಟ್ಲೇ ಫಸ್ಟ್ ಎತ್ಕೊಂಬಂದ್ವಿ ನಾವು ಅಲ್ಲಿನ ರ್ಯಾಂಬೋ ಅಂತ ಅದಕ್ಕೆ ಫಸ್ಟ್ ಶುರು ಮಾಡಿದವ್ರು ಆ್ಯಂಡ್ ಇವಾಗ ಗುರು ಶಿಷ್ಯರು ಕೂಡ ಅಷ್ಟೇ ವೇಟೇಜ್ ಕನ್ನಡ ಇಂಡಸ್ಟ್ರಿಯಲ್ಲಿರುವಂಥ ಒಂದು ಸಿನಿಮಾ ಆ್ಯಂಡ್ ನನಗೇನು ಅಂತಂದರೆ ಒಂದು ಸೆಂಟಿಮೆಂಟ್ ಎಲ್ಲೋ ಒಂದು ಕಡೆ ನನ್ನ ನಂಬಿಕೆ ಧೈರ್ಯ ಎರಡೂ ಒಂದು ಏನು ಅಂದರೆ ನನ್ನ ಸಿನಿಮಾ ನಾನು ಇವತ್ತು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ದ್ವಾರಕೀಶ್ ಚಿತ್ರ ಅವ್ರು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನೊಬ್ಬ ಡೈರೆಕ್ಟರಾಗಿ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದೀನಿ ಅಲ್ಲಿಂದ ಒಂದು ಪ್ರೊಡಕ್ಷನ್ಗೆ ಹೆಜ್ಜೆ ಇಡೋಕೆ ಒಂದು ಧೈರ್ಯ ಸಿಕ್ಕಿದೆ ಸೊ ಲಕ್ಕೀಲಿ ಆ ಪ್ರೊಡಕ್ಷನ್ ಹೌಸಿಂದ ಬಂದಂಥ ಒಂದು ಟೈಟಲ್
ಸೊ ನಂದೇ ನಂದೇ ಸಿನಿಮಾ ಇದ್ದಂಗೆ ಅದು, ನಂದೇ ಪ್ರೊಡಕ್ಷನ್ ಹೌಸ್ ದ್ವಾರಕೀಶ್ ಚಿತ್ರ, ನನ್ನ ಪ್ರೊಡಕ್ಷನ್ ಹೌಸ್ ಇದ್ದಂಗೆ. ಸೊ ನನ್ನ ಮನೆಗೆ ನಾನು ಏನು ದ್ರೋಹ ಮಾಡೋಕೆ ಹೋಗೋದಿಲ್ಲ, ಸೊ ಅದು ತಪ್ಪು ಮಾಡೋಕೆ ಹೋಗೋದಿಲ್ಲ. 100% ಅದಕ್ಕೆ ಏನು ನ್ಯಾಯ ಒದಗಿಸ್ಬೇಕು ಅದು ಮಾಡ್ತೀವಿ. ಆ್ಯಂಡ್ ತುಂಬ ಅಮೇಝಿಂಗ್ ಒಂದು ಲೈನ್ ಸಿಕ್ಕಿದೆ, ಒರಿಜಿನಲ್ಗೂ ಇದಕ್ಕೂ ಏನು ಕನೆಕ್ಷನ್ ಇಲ್ಲ, ಟೋಟಲಿ ಬೇರೆಯೇ ಇದೆ. ಬಟ್ ತುಂಬ ಅಮೇಝಿಂಗ್ ಒಂದು ಲೈನ್ ಸಿಕ್ಕಿದೆ. ಇದು ಆಲ್ಮೋಸ್ಟ್ ನಮಗೆ ತುಂಬ ದೊಡ್ಡ ಸೌಂಡ್ ಆಗುತ್ತೆ, ಈ ವಿಷಯ ನಾವು ತೊಗೊಂಡಿರೋ ವಿಷಯ ಆಗಿರ್ಬೋದು ತುಂಬ ದೊಡ್ಡ ಲೆವೆಲಲ್ಲಿ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಹೀರೋ ಇಲ್ಲ, ಇನ್ನು ಸ್ಕ್ರಿಪ್ಟೆಲ್ಲ ಫೈನಲೈಸ್ ಲಾಕ್ ಮಾಡಿದ್ವಿ ನಾವು. ಜನವರಿ 15ರ ಮೇಲೆ ನಾವು ಆ್ಯಕ್ಚುಲಿ ಶೂಟಿಂಗ್ ಅಂತ ಅಂದ್ಕೊಂಡಿರೋದು. ಇವಾಗ ನಾವು ಇನ್ನೂ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದೀವಿ ಕುತ್ಕೊಂಡು. ಇವಾಗ ಯಾಕಂದರೆ ಯಾರೇ ಹೀರೋಯಿನ್ಗಳನ್ನ ನಾವು ಅಪ್ರೋಚ್ ಮಾಡಬೇಕಂದ್ರೂ ಮೇನ್ ಏನು ಕೇಳ್ತಾರೆ, ಡೇಟ್ಸ್ ಬರುತ್ತೆ. ಸೊ ಡೇಟ್ಸ್ ಹೇಳಬೇಕು, ನಾವು ಕ್ಲಾರಿಟಿಲಿ ಇರಬೇಕು ಯಾವಾಗಿಂದ ಶೂಟಿಂಗ್ ಶುರು ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು ಅಂತ. ಸೊ ಇವಾಗ ಮಿಕ್ಕಿದ್ದೆಲ್ಲ ಹಂತಗಳು ಮುಗಿದಿದೆ, ಇವಾಗ ಕ್ಯಾಸ್ಟಿಂಗ್ನ ಇವಾಗ ಶುರು ಮಾಡ್ತಾಯಿದ್ದೀವಿ. ಅಂದರೆ ಏನಕ್ಕೆ ನಾವು ಡಿಸೆಂಬರ್ ಹತ್ರ ಯೋಚನೆ ಮಾಡ್ತಿದ್ವಿ, ಇವಾಗ ಏಪ್ರಿಲ್ ಅಂತಲೂ ಯಾಕೆ ಯೋಚನೆ ಮಾಡ್ತಿದ್ದಾರೆ ಅಂತಂದರೆ, ನಮ್ಮ ಹತ್ರ ರೆಡಿ ಇದೆ ಸಿನಿಮಾ. ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಮಗೇನು ಬರೀ ಒಂದು ಸೆನ್ಸಾರ್ ಆದರೆ ರಿಲೀಸ್ ಮಾಡ್ಬೋದು, ಅಷ್ಟು ಹಂತಕ್ಕೆ ತೊಗೊಂಬಂದು ಇಟ್ಕೊಂಡಿದ್ದೀವಿ ಸಿನಿಮಾನ. ಆದರೆ ಥಿಯೇಟರ್ಸಿಂದ ಓನ್ಲಿ 50% ಇರೋದ್ರಿಂದ ಈ ಥರ ದೊಡ್ಡ ಬಜೆಟ್ ಸಿನಿಮಾ ರಿಕವರಿ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸು ಎಲ್ಲರಿಗೂ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಿದ್ದಾರೆ. ಸೊ ದರ್ಶನ್ ಸರ್ ಅದೇ ಹೇಳ್ತಾ ಇರೋದು, ಬರೀ ನಾವಷ್ಟೇ ಸೇಫ್ ಆಗೋದಲ್ಲ, ಡಿಸ್ಟ್ರಿಬ್ಯೂಟರ್ ತೊಗೊಂಡಿರೋ ಸಿನಿಮಾ ತೊಗೊಂಡಿರೋರು ಚೆನ್ನಾಗಾಗಬೇಕು, ಎಲ್ಲರೂ ಆಗಬೇಕು ಅಂತಂದರೆ ಸೊ ಥಿಯೇಟ್ರ್ 100% ಆಕ್ಯುಪೆನ್ಸಿ ಕೊಡಬೇಕು. ಸೊ ಅದು ಯಾವಾಗ ಬರುತ್ತೆ ಅವಾಗ ಮಾಡೋಣ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಆ್ಯಂಡ್ ಈಗ ಏಪ್ರಿಲ್ ಅಂತ ಅನ್ನೋದು ಒಂದು ಥಾಟ್ಸ್ ಅಷ್ಟೇ, ಇನ್ನೂ ಅರ್ಲಿ ಕೂಡ ಆಗ್ಬೋದು ನಂಗೆ ಗೊತ್ತಿಲ್ಲ. ಬಟ್ ಏನು ಅಂತಂದರೆ ನಮಗೊಂದು ಗೈಡ್ಲೈನ್ಸ್ ಬರಬೇಕು, ಓಕೆ ಇಂಥ ಟೈಮಿಂದ ಫುಲ್ ಬರುತ್ತೆ ಅಂತ. ಸೊ ಅದು ಗೊತ್ತಿಲ್ಲದೆ ಇರೋದಕ್ಕೋಸ್ಕರ ನಾವು ಒಂದು ಚಿಕ್ಕ ಡೈಲಮದಲ್ಲೇ ಇದ್ದೀವಿ, ಅದಕ್ಕೆ ಎಲ್ಲೋ ಅಫಿಷಿಯಲ್ ಅನೌನ್ಸ್ ಮಾಡೋಕ್ಕಾಗ್ತಾಯಿಲ್ಲ. ಕತೆ ಮಾಡಿದಾಗ ಕತೆ ಸ್ಕ್ರೀನ್ ಪ್ಲೇ ಎಲ್ಲ ಆದಾಗ ಟೈಟ್ಲ್ ಹುಡುಕ್ತಾ ಇದ್ದಾಗ ಇದು ಸ್ವಲ್ಪ ಆಪ್ತ ಅನ್ನಿಸ್ತು. ಬಟ್ ಹಾಗೆ ತಗೊಳಕ್ಕಾಗಲ್ಲ, ಹಿಂದಿನ ದೊಡ್ಡ ಹಿಟ್ಟಾಗಿರೋ ಮೂವಿಗಳು ಮತ್ತು ಎಷ್ಟೋ ಜನಗಳ ಮನಸ್ಸಲ್ಲಿ ಇರುವಂಥ ಮೂವಿಗಳ ಟೈಟಲ್ ತೊಗೊಂಡ್ರೆ ಆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತಲೂ ಗೊತ್ತು. ಒಂದು ಧೈರ್ಯ ಏನಂದರೆ ನನಗೆ ಸ್ಕ್ರಿಪ್ಟು ಒಂದು ಸ್ವಲ್ಪ ಸ್ಟ್ರಾಂಗಾಗೇ ಇತ್ತು, ಅಂದರೆ ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು ಆ ಸ್ಟ್ರಾಂಗ್ನೆಸ್ ಇತ್ತು. ತರಣ್ ಸಾರದ್ದು ಒಂದು ಧೈರ್ಯ ನನಗೆ, ಅಂದರೆ ಅವರು ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಇದ್ದಾರಲ್ಲ, ನಾವು ಯೋಚನೆ ಮಾಡಿದಾಗ ಸರ್ ಹಿಂಗೆ ಇಟ್ಕೊಂಡು ಹೋಗೋಣ ಅಂತ ಅನ್ನಿಸಿದಾಗ ಸೊ ಮಾಡೋಣ ಅಂದಾಗ ನಾವು ತುಂಬ ಪರಿಶೀಲನೆ ಮಾಡಿದ್ವಿ. ಆ ಸಿನಿಮಾಗೆ ಯಾವುದೇ ಭಾವ ಇದು ಭಂಗ ಆಗಬಾರ್ದು, ಮತ್ತು ನಾವು ಅದ್ರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಯೋಚನೆ ಮಾಡಿದಾಗ. ಸೊ ಸ್ಕ್ರಿಪ್ಟ್ ಚೆನ್ನಾಗಿದೆ ಅದೇ ಕೇಳುತ್ತೆ. ಅದ್ರಾಗ ಒಂದು ಟೀಸರ್ ಮಾಡಿದ್ದೀವಿ ನಾವು ಟೈಟ್ಲ್, ಅದರಲ್ಲಿ ಸಣ್ಣ ಸರ್ ಹೇಳ್ತಾರೆ ಅಂದರೆ ಲೈಫಲ್ಲಿ ಯಾರಾದರೂ ಒಬ್ಬರು ಗುರು ಆಗಿರ್ತಾರೆ ಇಲ್ಲ ಶಿಷ್ಯರಾಗಿರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಟೈಟ್ಲ್ ಇಡ್ತೀವಿ. ಬಟ್ ಟೈಟ್ಲಿಗೂ ಸಿನಿಮಾಗೂ ತುಂಬ ಆಪ್ತಿದೆ. ಕಾಮಿಡಿ ಸಿನಿಮಾ? ಹಾಂ ಹೌದು ಹೌದು. ನಾವು ಆ ಸಿನಿಮಾ ನಾನು ಬರುವಾಗ ಹುಟ್ಟಿರಲಿಲ್ಲ ಆ್ಯಕ್ಚುಲಿ. ಸೊ ಆ ಸಿನಿಮಾನ ಅದಾದಮೇಲೆ ನೋಡಿದ್ಮೇಲೆ ತುಂಬ ಇಷ್ಟ ನನಗೆ ಗುರು ಶಿಷ್ಯರ ಸಿನಿಮಾ. ಎಷ್ಟೋ ಸರಿ ನಮಗೆ ಟೆನ್ಷನ್ ಆದಾಗ ಮತ್ತು ಅಕಸ್ಮಾತ್ ಟಿ ವಿಯಲ್ಲಿ ಹಾಕಿದಾಗ ನಾನು ಫುಲ್ ಆ ಥರದ್ದು ನೋಡಿಕೊಂಡೇ ಬೆಳೆದ ಸಿನಿಮಾ. ಸೊ ಆ ಟೈಟ್ಲ್ ಇಡಬೇಕಾದ್ರೆ ಆಡಿಯನ್ಸ್ ಬರ್ತಾಯಿರೋರು ತುಂಬ ಅಂದರೆ ಅದೇ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅದನ್ನ ಇಟ್ಕೊಂಡ್ಮೇಲೆ ಇದು ನಾವು ಕಾಮಿಡಿ ಮಾಡಬೇಕಂತಲೇ ಇಟ್ಕೊಂಡಿದ್ದೆ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಗುರು ಶಿಷ್ಯರು ಇದ್ದಾರೆ ಬಟ್ ಆ ಕತೆ ಹೋಗೋ ರೀತಿ ಬೇರೆ, ನಮ್ಮ ಕತೆ ಹೋಗೋ ರೀತಿಯೇ ಬೇರೆ. ಇನ್ನು ಎಲ್ಲದಕ್ಕಿಂತ ಖುಷಿ ವಿಚಾರ ಅಂದರೆ ದ್ವಾರಕೀಶ್ ಸರು, ನನಗೆ ಅದು ಊಹೆನೂ ಇರಲಿಲ್ಲ ಅವ್ರ ಸಿನಿಮಾ ಟೈಟ್ಲು ಅವ್ರ ಬಿಡುಗಡೆ. ಸೊ ನನಗೆ ಅದು ಇನ್ನೂ ಡೈಜೆಸ್ಟ್ ಆಗ್ತಾಯಿಲ್ಲ, ಅದೇ ಇನ್ನೂ ಭಯ ಇದೆಲ್ಲ ಇದ್ದೀನಿ. ಸೊ ಇಲ್ಲೆಲ್ಲ ಅಂತಂದರೆ ಅಷ್ಟೇ ಸರ್, ಧೈರ್ಯ ಒಂದು ಟೈಟ್ಲು ಇದೆಲ್ಲ ಸ್ಕ್ರಿಪ್ಟ್ ಅಂತಂದರೆ ತರುಣ್ ಸರ್ ಒಂದು ಸ್ವಲ್ಪ ತುಂಬ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲಿ ಸ್ಕ್ರಿಪ್ಟು ಮತ್ತು ಕತೆ ತುಂಬ ಇದ್ದು ಸಪೋರ್ಟ್ ಮಾಡಿ ಇಲ್ಲಿ ತಂದರು. ಬಟ್ ನನಗೆ ನನ್ನ ಜವಾಬ್ದಾರಿ ಏನಂತಂದರೆ ಅದಕ್ಕೆ ಗುರು ಶಿಷ್ಯರ ಟೈಟ್ಲಿಗೆ ಯಾವುದೇ ರೀತಿ ಇದಿಲ್ಲದೆ ನಾವು ಅಷ್ಟೇ ಚೆನ್ನಾಗಿ ಮಾಡ್ತೀವಿ ಅನ್ನೋ ನಂಬಿಕೆ ಇದೆ. ಅದೇ ನನ್ನ ಭಾಗ್ಯ. ಇವಾಗ ನನಗೆ ಆಗಿರ್ಬೋದು ಮತ್ತು ನಮ್ಮ ಅಜನೀಶ್ ಸರ್ ಆಗಿರ್ಬೋದು, ಸುಧಾಕರ್ ಶೆಟ್ಟಿ ಇದೆಲ್ಲ ಸ್ವಲ್ಪ ಜೆಂಟಲ್ಮೆನ್ ಟೀಮ್ ಅದು. ಸೊ ಅದಕ್ಕೆ ಈ ಟೀಮಿಗೆ ಅಂದರೆ ಅದೊಂದು ನಾವು ಅವಕಾಶ ಅಂತಲೇ ಭಾವಿಸಿದ್ವಿ. ಒಂದು ಲೈನ್ ಹೇಳಿದಾಗ ಸಾರು ಒಪ್ಪಿಲ್ಲ ಅದು. ಫಸ್ಟ್ ನಾನು ಸಣ್ಣ ಸಾರಿ ಫೋನ್ ಮಾಡಿದ್ಮೇಲೆ ಆಮೇಲೆ ಅವ್ರಿಗೆ ಹೇಳಿದೆ, ಆಮೇಲೆ ತಣ್ಣ ಸಾರಿಗೆ ಹೇಳಿದ್ಮೇಲೆ ಲೈನ್ ಹೇಳಿದಾಗ ಅವರು ಓಕೆ ಲೈನು ಎಲ್ಲವೂ ಚೆನ್ನಾಗಿರುತ್ತೆ ಮಗ ಸ್ವಲ್ಪ ಇದು ಮಾಡ್ಕೊಂಬಂತ ಹೇಳಿದ್ರು. ಅವರು ತುಂಬ ಚೂಸಿಯಾಗಿಯೇ ಹೇಳಿದರು. ಸ್ವಲ್ಪ ಒನ್ ವೀಕ್ ಆದಮೇಲೆ ಹೇಳಿದಾಗ ಅವರು ಇಂಟ್ರೆಸ್ಟ್ ತೊಗೊಂಡು ಕೂಡಕ್ಕೆ ಶುರು ಮಾಡಿದ್ರು. ಆವಾಗ ಲಾಕ್ಡೌನ್ ಆಯಿತು. ಲಾಕ್ಡೌನಲ್ಲಿ ಆಫೀಸಲ್ಲಿ ನಾವು ತರುಣ್ ಸರ್ ಬಿಟ್ಟರೆ ಇನ್ಯಾರು ಆಫೀಸ್ ಬಾಯಿ ಇಲ್ಲ, ದಿನ ಬಂದು ಈ ಸ್ಕ್ರಿಪ್ಟ್ ಲಾಕ್ಡೌನಲ್ಲಿ ಮಾಡಿರೋದು, ತರುಣ್ ಸರ್ ನಾವು ಸೇರಿ ಮಾಡಿರೋದು. ಸೊ ಅವರು ಜೊತೆಗೆ ಇರೋದ್ರಿಂದ ಸ್ಕ್ರಿಪ್ಟ್ ಪ್ರತಿಯೊಂದು ಹಂತದಲ್ಲಿ
ಸೊ ಅವ್ರಿಗೂ ಈಸಿ, ಮತ್ತು ನಾನು ಎಕ್ಸ್ಟ್ರಾ ಹೇಳಿ ಏನು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಇಬ್ಬರು ಸೇರಿ ಮಾಡಿದ್ರಿಂದ ನಮ್ಮದು ಹೌದು ಅಂತ ಏನೂ ಇದರಲ್ಲಿ ಇರಲಿಲ್ಲ. ಸೊ ಇಬ್ಬರು ಸೇರಿ ಆಗಿದೆ ಇದು ಕತೆ. ಹೌದು, ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು, ಕಾಮಿಡಿ ಎಲ್ಲ ಎಲ್ಲನೂ ಇದೆ ಈ ಕಥೆಯಲ್ಲಿ. ಆ್ಯಂಡ್ ನನಗೆ ಹೊಸ ತಂಡ, ಎಲ್ಲರೂ ಹೊಸಬ್ರು. ಸೊ ಅದೊಂದು ಇದು ಬೇರೆ ಒಂದು ಡೈಮೆನ್ಷನ್ ಆಫ್ ಮ್ಯೂಸಿಕ್ ಯೋಚನೆ ಮಾಡೋ ರೀತಿ. ಫಸ್ಟ್ ಟೈಮ್ ಶರಣ್ ಸರ್ ಜೊತೆ, ತರುಣ್ ಅವ್ರ ಜೊತೆ, ಜಡೇಶ್ ಅವ್ರ ಜೊತೆ ಆಲ್ರೆಡಿ ಒಂದು ಜೆಂಟಲ್ಮ್ಯಾನ್ ಸಿನಿಮಾ ಮಾಡ್ತೀವಿ. ಸೊ ನಮ್ಮ ತನ ಅವ್ರದ್ದು ಟೇಸ್ಟ್, ನಮ್ಮದು ಟೇಸ್ಟ್, ಎಲ್ಲರದ್ದು ಟೇಸ್ಟ್ ಸೇರಿಸಿ ಒಂದು ಒಂಥರ ಮಾಸ್ ಆ್ಯಂಡ್ ಕ್ಲಾಸ್ ಎರಡೂ ಸೇರಿಸಿ ಬರೋ ಥರ ಒಂದು ಮ್ಯೂಸಿಕ್ ಇರುತ್ತೆ ಗುರು ಶಿಷ್ಯರಲ್ಲಿ. ಆ್ಯಂಡ್ ಗುರು ಶಿಷ್ಯರು ಅದ್ಭುತವಾದ ಟೈಟಲ್. ನಾ ಗುರು ಶಿಷ್ಯರು ಗೊತ್ತಿ, ನನ್ನ ಗೊತ್ತಿರೋ ಸಿನಿಮಾದ ನೋಡಿರೋ ಇಲ್ಲಿ ನೋಡಿರೋರೇ ಇಲ್ಲ. ಸೊ ಬಟ್ ನಾನು ಅಂದ್ಕೊಂಡಿರಲಿಲ್ಲ ಈ ಟೈಟ್ಲಿಗೆ ಮುಂದಿನ ದಿವಸ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡ್ತೀನಿ ಅಂತ. ಬಟ್ ಅದು ತುಂಬ ಖುಷಿ ಕೊಟ್ಟಿದೆ. ಅದ್ಭುತವಾದ ಕಥೆ, ನಾನು ತುಂಬ ಥ್ರಿಲ್ಡ್ ಆಗಿದ್ದೀನಿ ಮ್ಯೂಸಿಕ್ ಮಾಡೋದಕ್ಕೆ. 4-5 ಹಾಡುಗಳಿರುತ್ತೆ. ಸೊ ಕಂಪೋಸಿಂಗ್ ನಡೀತಾ ಇದೆ.